ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎಸ್ ಎ ಟಿ ಎಸ್ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ ಆತ್ಮೀಯ ಶಿಕ್ಷಕ ಬಂಧುಗಳೇ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ಎಮ್ ಡಿ ಎಮ್ ಕರ್ನಾಟಕ ಆ್ಯಪಲ್ಲಿ ನಾವು ಪ್ರತಿದಿನ ಮಕ್ಕಳ ಒಂದು ಹಾಜರತೆಯನ್ನು ಯಾವ ರೀತಿ ಹಾಕಬೇಕು ಪ್ರಿಸ್ಕ್ರಿಪ್ಷನನ್ನು ಯಾವ ರೀತಿ ಎಂಟ್ರಿ ಮಾಡಬೇಕು ಮತ್ತು ಅಡುಗೆಯವರ ಹಾಜರಾತಿಯನ್ನು ಯಾವ ರೀತಿ ಎಂಟ್ರಿ ಮಾಡಬೇಕು ಸೊ ಈ ಮೂರು ಮಾಹಿತಿಯನ್ನು ಮುಖ್ಯ ಶಿಕ್ಷಕರು ಪ್ರತಿದಿನ ತಪ್ಪದೇ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಸೊ ಹಾಗಾಗಿ ಇದು ಒಂದು ಅತಿ ಮುಖ್ಯವಾದಂಥ ಒಂದು ಮಾಹಿತಿ ಸೊ ಈ ಮೂರು ವಿಷಯಗಳನ್ನು ಎಮ್ ಡಿ ಎಮ್ ಕರ್ನಾಟಕ ಹ್ಯಾಪಲ್ಲಿ ಯಾವ ರೀತಿ ನಮೂದು ಮಾಡಬೇಕು ಅಂತ ಒಂದು ಮಾಹಿತಿಯನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ಶುರು ಮಾಡೋಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾಯಿದ್ರೆ ಎಸ್ ಸಿ ಎ ಟಿ ಎಸ್ ಕರ್ನಾಟಕ ಹಾಗೂ ಎಮ್ ಡಿ ಎಮ್ ಕರ್ನಾಟಕಕ್ಕೆ ಸಂಬಂಧಪಟ್ಟ ಎಲ್ಲ ವೀಡಿಯೋಗಳ ಅಪ್ಡೇಟ್ಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಅಪ್ಡೇಟ್ಸನ್ನು ಇರಿ ಜೊತೆಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಈ ವಿಡಿಯೋದ ಹಾಕಿರ್ತೀನಿ ನಿಮ್ಗೆ ಇಷ್ಟ ಇದ್ದರೆ ಜಾಯಿನ್ ಆಗಿ ಸೊ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ಸೊ ಪ್ಲೇಸ್ಟೋರ್ ಓಪನ್ ಮಾಡಿ ಪ್ಲೇಸ್ಟೋರ್ ಓಪನ್ ಮಾಡಿಬಿಟ್ಟು ಅಲ್ಲಿ ಟೈಪ್ ಮಾಡಿ ಎಸ್ ಟಿ ಎಸ್ ಎಮ್ ಡಿ ಎಮ್ ಕರ್ನಾಟಕ ಆ್ಯಪ್ ಅಂತ ಟೈಪ್ ಮಾಡಿ ಟೈಪ್ ಮಾಡಿದ ತಕ್ಷಣ ಈ ರೀತಿ ನೋಡಿ ಎಸ್ ಎ ಟಿ ಎಸ್ ಎಮ್ ಡಿ ಎಮ್ ಕರ್ನಾಟಕ ಅಂತ ಒಂದು ಸಿಂಬಲ್ ಇದು ಆ್ಯಪ್ ಬರುತ್ತಲ್ವ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೇನೆ ಹಾಗಾಗಿ ಇಲ್ಲಿ ಓಪನ್ ಅಂತ ಬರ್ತಾ ಇದೆ ನೀವು ಇನ್ನೂ ಇನ್ಸ್ಟಾಲ್ ಮಾಡಿಲ್ಲ ಅಂದರೆ ಅಲ್ಲಿ ಇನ್ಸ್ಟಾಲ್ ಅಂತ ಬರ್ತಾ ಇನ್ಸ್ಟಾಲ್ ಮಾಡ್ಕೊಳ್ಳಿ ಒಂದು ವೇಳೆ ಇನ್ಸ್ಟಾಲ್ ಮಾಡಿದ್ರೂ ಕೂಡ ನೀವು ಅಪ್ಡೇಟನ್ನು ಮಾಡ್ಕೊಳ್ಳಿ ಯಾವತ್ತೇ ಆಗಲಿ ಆ್ಯಪನ್ನು ರೀಸೆಂಟ್ ಯೂಸ್ ರೀಸೆಂಟಾಗಿರ್ತಕ್ಕಂಥ ಆ್ಯಪನ್ನು ಯೂಸ್ ಮಾಡ್ಕೊಳ್ಳಿ ಸೊ ಈಗ ನಾನು ಓಪನ್ ಮಾಡ್ತೇನೆ ಇದು ಫಸ್ಟ್ ಸ್ಟೆಪ್ ಮೊದಲು ನೀವು ಎಸ್ ಎ ಟಿ ಎಸ್ ಕರ್ನಾಟಕ ಎಮ್ ಡಿ ಎಮ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಲಾಗಿನ್ ಆಗಬೇಕು ಲಾಗಿನ್ ಅಂದರೆ ನೀವು ಎಸ್ ಎ ಟಿ ಎಸ್ ಕರ್ನಾಟಕ ತಂತ್ರಾಂಶಕ್ಕೆ ಏನು ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟಿರ್ತಿರಲ್ವ ಅದೇ ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕಿಬಿಟ್ಟು ಇಲ್ಲಿ ಲಾಗಿನ್ ಆಗಿ ಸೊ ಲಾಗಿನ್ ಆದಮೇಲೆ ನಮಗೆ ನೆಕ್ಸ್ಟ್ ಈ ರೀತಿಯ ಒಂದು ಇಂಟರ್ಫೇಸು ಓಪನ್ ಆಗುತ್ತೆ ನೋಡ್ಬೋದು ಇಲ್ಲಿ ಟಾಪಲ್ಲಿ ನಿಮ್ಮ ಶಾಲೆಯ ಹೆಸರು ಬಂದಿದೆ ಆಮೇಲೆ ನೆಕ್ಸ್ಟ್ ಐಟಮ್ ಸ್ಟಾಕ್ ಅಂತ ಬಂದಿದೆ ಆ್ಯಕ್ಟಿವಿಟಿ ಡ್ಯಾಶ್ ಬೋರ್ಡ್ ಅಂತ ಬಂದಿದೆ ಸೊ ಐಟಮ್ ಸ್ಟಾಕ್ ಅಂದರೆ ನಾವು ನಮ್ಮ ಶಾಲೆಯಲ್ಲಿ ಎಷ್ಟು ಐಟಮ್ ಎಷ್ಟೆಷ್ಟು ಸ್ಟಾಕ್ ಇದೆ ಅಂತ ನಾವು ವೆಬ್ಸೈಟ್ ಮೂಲ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿದ ತಕ್ಷಣ ಆ ಇದು ಆ ಮಾಹಿತಿ ಇಲ್ಲಿ ಬರುತ್ತೆ ಸೊ ಆ ಮಾಹಿತಿಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಟಾಕ್ ಯಾವ ರೀತಿ ಎಂಟ್ರಿ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತೇನೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ರೀತಿ ಸಿ ಸಿ ಎಚ್ ಅಟೆಂಡೆನ್ಸ್ ಹಾಕಬೇಕು ಬೆನಿಫಿಷಿಯರಿ ಎಮ್ ಡಿ ಎಮ್ ಬೆನಿಫಿಷಿಯರಿ ಯಾವ ರೀತಿ ಎಂಟ್ರಿ ಮಾಡಬೇಕು ಅಂತ ಇವತ್ತಿನ ವೀಡ್ಯೋದಲ್ಲಿ ನಾನು ನಿಮಗೆ ತೋರಿಸಿಕೊಡ್ತೇನೆ ನೆಕ್ಸ್ಟ್ ಇಲ್ಲಿ ನೋಡಿ ಬನ್ನಿ ಇಲ್ಲಿ ಟಾಪಲ್ಲಿ ಮೂರು ಗಿರಿ ಇದೆ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಸಿಂಕ್ ಅಂತ ಇದೆ ಆ ಸಿಂಕ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದರೆ ಇಲ್ಲಿ ಅಪ್ಲೋಡ್ ಮಾಸ್ಟರ್ ಡೌನ್ಲೋಡ್ ಮಾಸ್ಟರ್ ಅಂತ ಇದೆ ಸೊ ನೀವು ಡೌನ್ಲೋಡ್ ಮಾಸ್ಟರನ್ನು ಕ್ಲಿಕ್ ಮಾಡಿ ನೋಡಿ ಒಂದು ವೇಳೆ ನೀವು ಎಮ್ ಡಿ ಎಮ್ ಆ್ಯಪನ್ನು ಇವಾಗ ಓಪನ್ ಮಾಡಿಕೊಂಡ್ರೆ ನಿಮಗೆ ಹಿಂದಿನ ವರ್ಷ ಸ್ಟ್ರೆಂತ್ ತೋರಿಸ್ತಾ ಇದ್ದರೆ ಹಿಂದಿನ ವರ್ಷದ ಸ್ಟ್ರೆಂತ್ ತೋರಿಸ್ತಾ ಇದ್ರೆ ಅಥವಾ ಸ್ಟ್ರೆಂತ್ ವೇರಿಯೇಷನ್ ಆಗ್ತಾ ಇದ್ದರೆ ನೀವೇನು ಮಾಡಿ ಸಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಅಪ್ಲೋಡು ಡೌನ್ಲೋಡ್ ಅಂತ ಎರಡು ಆಪ್ಷನ್ ಬರ್ತಾವಲ್ಲ ಅದರಲ್ಲಿ ಡೌನ್ಲೋಡ್ ಮಾಸ್ಟರ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಸ್ಟರ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಸಿಂಕ್ ನೀಡೆಡ್ ಅಂತ ಎಲ್ಲ ರೆಡ್ ಕಲರಲ್ಲಿದೆ ಸೊ ನಮ್ಮ ಶಾಲೆಗೆ ಇಷ್ಟು ಮಾಹಿತಿ ಡೌನ್ಲೋಡ್ ಮಾಡಬೇಕಾಗಿದೆ ಸೊ ನಾವೇನು ಮಾಡಿ ಈಗ ಕೆಳಗಡೆ ಡೌನ್ಲೋಡ್ ಅಂತ ಡಾಟ್ ಡೌನ್ಲೋಡ್ ಡಾಟ್ ಅಂತ ಇದೆ ಇಲ್ಲಿ ಬ್ಲ್ಯಾಕ್ ಕಾರ್ ಕ್ಲಿಕ್ ಮಾಡಿ ಇಲ್ಲ ಇಲ್ಲಿ ಸಿಂಬಲ್ ಇದೆ ನೋಡಿ ಡೌನ್ಲೋಡ್ ಸಿಂಬಲ್ ಅಲ್ಲಿ ಬೇಕಾದ್ರೂ ನೀವು ಕ್ಲಿಕ್ ಮಾಡ್ಬೋದು ಸೊ ನಾನೀಗ ಡೌನ್ಲೋಡ್ ಡಾಟಾ ಮೇಲೆ ಕ್ಲಿಕ್ ಮಾಡ್ತೇನೆ ಒಂದೊಂದೇ ಮಾಹಿತಿ ನಮ್ಮ ಶಾಲೆಯ ಮಾಹಿತಿ ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ ಸೊ ಡೌನ್ಲೋಡ್ ಆಗದ ತಕ್ಷಣ ಏನಾಗುತ್ತಪ್ಪ ಅಂದರೆ ಈ ಸಿಂಕ್ ನೀಡಿಡೈತಲ್ವಾ ಅದೆಲ್ಲ ಗ್ರೀನ್ ಕಲರ್ಗೆ ಟರ್ನ್ ಆಗುತ್ತೆ ನೋಡಿ ಡಾಟಾ ಡೌನ್ಲೋಡಿಂಗ್ ಕಂಪ್ಲೀಟ್ ಅಂತ ಬರುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿದ್ರು ಇಲ್ಲಿ ಬ್ಯಾಕ್ ಬನ್ನಿ ಬ್ಯಾಕ್ ಬಂದಾಗ ಈಗ ನಾವು ಡೈಲಿ ಮುಖ್ಯ ಶಿಕ್ಷಕರು ಮಾಡಬೇಕಾದ ಕಾರ್ಯಗಳ ಬಗ್ಗೆ ನಾನೀಗ ಎಕ್ಸ್ಪ್ಲೇನ್ ಮಾಡ್ತೇನೆ ಮೊದಲನೇದಾಗಿ ಮುಖ್ಯ ಶಿಕ್ಷಕರು ಏನು ಮಾಡಬೇಕು ಮಕ್ಕಳ ಹಾಜರಾತಿಯನ್ನು ಹಾಕಬೇಕು ಅಡುಗೆಯವರ ಹಾಜರಾತಿಯನ್ನು ಹಾಕಬೇಕು ಸೊ ಮಕ್ಕಳ ಹಾಜರಾತಿ ಯಾವ ರೀತಿ ಹಾಕೋದು ಅಂದರೆ ಇಲ್ಲಿ ಫಸ್ಟ್ ಒನ್ ಇದೆ ನೋಡಿ ಎಮ್ ಡಿ ಎಮ್ ಬೆನಿಫಿಷರಿ ಅಂತ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಸ್ಟ್ಯಾಂಡರ್ಡ್ ಇದೆ ಸೆಕ್ಷನ್ ಇದೆ ಅಟೆಂಡೆನ್ಸ್ ಬೈ ಇದೆ ಅಟೆಂಡೆನ್ಸ್ ಆಫ್ ಇದೆ ಶಿಫ್ಟ್ ಇದೆ ಸೊ ನಾನೀಗ ಸ್ಟ್ಯಾಂಡರ್ಡ್ ಮೇಲೆ ಕ್ಲಿಕ್ ಮಾಡ್ತೇನೆ ಫಸ್ಟ್ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ತೇನೆ ಸೆಕ್ಷನ್ ಆಟೋಮೆಟಿಕಲಿ ಇರುತ್ತೆ ಒಂದು ವೇಳೆ ನಿಮ್ಗೆ ಏನಾದ್ರು ಎರಡು ಮೂರು ಸೆಕ್ಷನ್ ಇದೆ ನೀವು ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅಟೆಂಡೆನ್ಸ್ ಬೈ ಅಂತ ಇದೆ ಒಂದನೇ ತರಗತಿಗೆ ಯಾರು ಹಾಜರಾತಿಯನ್ನು ಆಗ್ತಾರೋ ಅವರ ಒಂದು ನೇಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಟೆಂಡೆನ್ಸ್ ಆಫ್ ಅಂತ ಇದೆ ಸೊ ಇಲ್ಲೂ ಕೂಡ ಮೇಲೆ ಯಾವ ಶಿಕ್ಷಕರ ಹೆಸರನ್ನು ನೀವು ಸೆಲೆಕ್ಟ್ ಮಾಡ್ತೀರೋ ಅದೇ ಶಿಕ್ಷಕರ ಹೆಸರನ್ನು ಹಾಕಿ ಶಿಫ್ಟಿಂಗ್ ಅಂತ ಇದೆ ಸೊ ನೀವು ಶಿಫ್ಟಿಂಗು ಮಾರ್ನಿಂಗನ್ನೇ ಸೆಲೆಕ್ಟ್ ಮಾಡಿ ಇಲ್ಲಿ ಫಿಲ್ ಅಟೆಂಡೆನ್ಸ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನಾವು ಹಾಜರಾತಿ ಆಗ್ತಕ್ಕಂಥ ದಿನಾಂಕ ಬರುತ್ತೆ ಸೊ ನೆಕ್ಸ್ಟ್ ಸ್ಟೂಡೆಂಟ್ ಆ ಶಾ ತರಗತಿಯಲ್ಲಿ ಎಷ್ಟು ಸ್ಟೂಡೆಂಟ್ ಇದ್ದಾರೆ ಅಷ್ಟು ಸ್ಟೂಡೆಂಟ್ ನಂಬರ್ ಬರುತ್ತೆ ಇಲ್ಲಿ ಆಬ್ಸೆಂಟ್ ಅಂತ ಇದೆ ಎಂಟು ಇದೆ ಅಂದರೆ ನಾವು ಇನ್ನೂ ಹಾಜರಾತಿ ಆಗಿಲ್ಲ ಹಾಗಾಗಿ ಎಲ್ಲರೂ ಅಬ್ಸೆಂಟ್ ಅಂತ ತೋರಿಸ್ತಾ ಇದೆ ನೆಕ್ಸ್ಟ್ ಬಂದುಬಿಟ್ಟು ಕೆಳಗಡೆ ಮೂರು ಬಾಕ್ಸ್ ಇದೆ ಒಂದು ಅಟೆಂಡೆನ್ಸ್ ಇದೆ ಒಂದು ಮೀಲ್ ಇದೆ ಒಂದು ಮಿಲ್ಕ್ ಇದೆ ಸೊ ಈಗ ನಾವು ಅಟೆಂಡೆನ್ಸ್ ಯಾವ ರೀತಿ ಹಾಕ್ಬೇಕಂದ್ರೆ ನೋಡಿ ಈಗ ಇಲ್ಲಿ ಮೊದಲಿಗೆ ನೀವೇನು ಮಾಡಿ ನಿಮ್ಮ ಶರ ಸ್ಟ್ರೆಂಥನ್ನು ಚೆಕ್ ಮಾಡ್ಕೊಳ್ಳಿ ಎಲ್ಲ ಮಕ್ಕಳು ಇದ್ದಾರಂತ ಸ್ಟ್ರೆಂತ್ ಚೆಕ್ ಮಾಡಿ ಆದಮೇಲೆ ಸೊ ನೀವೇನು ಮಾಡಬೇಕು ಅಂದರೆ ಇಲ್ಲಿ ಅಟೆಂಡೆನ್ಸ್ ಅಂತ ಇದೆ ನೋಡಿ ಫಸ್ಟ್ ಮೇಲೆ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಎಲ್ಲ ಮಕ್ಕಳು ಪ್ರೆಸೆಂಟ್ ಟಿಕ್ ಮಾರ್ಕ್ ಆಟೋಮೆಟಿಕಲಿ ಬರುತ್ತೆ ನೀವೇನು ಮಾಡಿ ಈಗ ಸ್ಟ್ರೆಂತ್ ಜಾಸ್ತಿ ಇದ್ದರೆ ನೀವು ಈ ರೀತಿ ಮಾಡ್ಬೋದು ಈಗ ಏನು ಮಾಡಿ ಅಂದರೆ ಯಾವ ಮಕ್ಕಳು ಗೈರು ಹಾಜರಾಗಿರ್ತಾರೋ ಅಂಥ ಮಕ್ಕಳ ಮುಂದೆ ನೀವೇನು ಮಾಡಿ ಅನ್ಟಿಕ್ ಮಾಡಿ ಸೊ ಅನ್ಟಿಕ್ ಮಾಡಿದರೆ ಅವರು ಗೈರು ಹಾಜರಿ ಅಂತ ಅರ್ಥ ಈಗ ಅಟೆಂಡೆನ್ಸ್ ಆಯಿತು ನೆಕ್ಸ್ಟು ಮೀಲ್ ಎಮ್ ಡಿ ಎಮ್ ಅಂದರೆ ಬಿಸಿ ಊಟ ಪಡೆದ ಮಕ್ಕಳ ಒಂದು ಮಾಹಿತಿ ಈ ಮೀಲ್ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಅದೆಲ್ಲ ಆಟೋಮೆಟಿಕಲಿ ಟಿಕ್ ಮಾರ್ಕ್ ಬರುತ್ತೆ ನೆಕ್ಸ್ಟ್ ನೀವೇನು ಮಾಡಿ ಯಾವ ಮಗು ಗೈರು ಹಾಜರಾಗಿರುತ್ತೋ ಮತ್ತೆ ಅದನ್ನು ಅನ್ಟಿಕ್ ಮಾಡಿ ಆಗ ಏನಾಗುತ್ತೆ ಎಮ್ ಡಿ ಎಮ್ಗೂ ಕೊಡೋದು ಆಟೋಮೆಟಿಕಲಿ ಅನ್ಟಿಕ್ ಆಗುತ್ತೆ ಅಂದರೆ ಶಾಲೆಗೆ ಬಂದಿಲ್ಲ ಮತ್ತು ಅವ್ರ ಊಟಕ್ಕೆ ಕೂಡ ಅವ್ರಿಗೆ ಇಲ್ಲ ಅಂತ ಅರ್ಥ ನೆಕ್ಸ್ಟ್ ಬಂದುಬಿಟ್ಟು ಮಿಲ್ಕ್ ಮೇಲೆ ಟಿಕ್ ಮಾಡಿ ಮಿಲ್ಕ್ ಮೇಲೆ ಟಿಕ್ ಮಾಡಿದರೆ ಎಲ್ಲರಿಗೂ ಎಲ್ಲರಿಗೂ ಕೊಡೋದು ಬ್ಲೂ ಕಲರ್ ನೋಡಿ ಮಿಲ್ಕು ಬ್ಲೂ ಕಲರು ಎಮ್ ಡಿ ಎಮು ಗ್ರೀನ್ ಕಲರು ಅಟೆಂಡೆನ್ಸು ಬ್ಲ್ಯಾಕ್ ಕಲರು ಸೊ ಹೀಗೆ ನಾವು ನೆನ್ಪಿಟ್ಕೊಳ್ಳಿ ಸೊ ಎಲ್ಲರಿಗೂ ಕೂಡ ಅದೇನಾಗುತ್ತೆ ಬ್ಲೂ ಕಲರ್ ಆಗುತ್ತೆ ಸೊ ಯಾವ ಮಕ್ಕಳು ಹಾಲನ್ನು ಪಡೆದಿರೋದಿಲ್ವೋ ಕುಡಿದಿರೋದಿಲ್ವೋ ಅಂಥ ಮಕ್ಕಳಿನ ಮುಂದೆ ನೀವು ಅನ್ ಟಿಕ್ಕನ್ನು ಹಾಕಬೋದು ಸೊ ಈಗ ಈ ರೀತಿ ನೀವೇನು ಮಾಡಿ ಅಜರತಿ ಎಮ್ ಡಿ ಎಮ್ ಮತ್ತು ಮಿಲ್ಕ್ ಪ್ರಿಸ್ಕ್ರಿಪ್ಷನನ್ನು ಎಂಟ್ರಿ ಮಾಡಿಬಿಟ್ಟು ಈಗ ನಾನು ಒಂದು ತರಗತಿಯಿಂದ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ಟಾಪ್ ಕಾರ್ನರಲ್ಲಿ ರೈಟ್ ಮಾರ್ಕ್ ಇದೆಯಲ್ವಾ ಆ ರೈಟ್ ಕಾರ್ ಟಿಕ್ ಮೇಲೆ ಟಿಕ್ ಮಾಡಿ ಟಾಪ್ ಕಾರ್ನರಲ್ಲಿ ರೈಟ್ ಪರ್ಕಿದೆಯ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಆರ್ ಯು ಶೂರ್ ಟು ಸಬ್ಮಿಟ್ ಅಟೆಂಡೆನ್ಸ್ ಅಂತ ಕೇಳುತ್ತೆ ಓಕೆ ಕೊಡಿ ಸೊ ಓಕೆ ಕೊಟ್ಟಾಗ ಒಂದನೇ ತರಗತಿ ಹಾಜರಾತಿ ಮುಗಿಯಿತು ಸೊ ನೀವು ಹಾಜರಾತಿ ಆಗಿದೆಯೋ ಇಲ್ಲೋ ಅಂತ ನೀವು ನೋಡ್ಕೋಬೋದು ಹೆಂಗೆ ಅಂದರೆ ವ್ಯೂ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿ ವ್ಯೂ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ಸಿಂಕ್ ಪೆಂಡಿಂಗ್ ಅಂತ ಬರುತ್ತೆ ಓಕೆನಾ ತರಗತಿ ತರಗತಿದು ಆಗಿದೆ ಅಂತ ಅರ್ಥ ನೆಕ್ಸ್ಟ್ ಇದೇ ರೀತಿ ನೀವೇನು ಮಾಡಿ ಎರಡನೇ ತರಗತಿಯ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಅದೇ ರೀತಿ ಅಟೆಂಡೆನ್ಸ್ ಬೈ ಅಟೆಂಡೆನ್ಸ್ ಆಫನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಶಿಫ್ಟ್ ಮಾರ್ನಿಂಗ್ ಇರಲಿ ಸೊ ನೀವೇನು ಮಾಡಿ ಇದೇ ರೀತಿ ಆ ಹಾಜರಾತಿಯನ್ನು ಹಾಕ್ಬಿಟ್ಟು ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಸಬ್ಮಿಟ್ ಅಂತ ಕೇಳುತ್ತೆ ಓಕೆ ಕೊಡಿ ಸೊ ಇದೇ ರೀತಿ ನೀವು ಎಲ್ಲ ತರಗತಿಯ ಹಾಜರಾತಿಯನ್ನು ಹಾಕಬೇಕಿರುತ್ತೆ ಸೊ ಈಗ ಐದು ತರಗತಿಯ ಹಾಜರಾತಿಯನ್ನು ಹಾಕಿದ್ದೇನೆ ನೆಕ್ಸ್ಟ್ ಈಗ ಬ್ಯಾಕ್ ಬನ್ನಿ ಸೊ ಬ್ಯಾಕ್ ಬಂದಾಗ ನೀವೇನು ಮಾಡಿ ಇಲ್ಲಿ ಎರಡನೇ ಆಪ್ಷನ್ಸ್ ಇದೆ ನೋಡಿ ಸ್ಟೂಡೆಂಟ್ ಅಟೆಂಡೆನ್ಸ್ ಡ್ಯಾಶ್ ಬೋರ್ಡ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಎಲ್ಲ ಕೂಡ ಅಲ್ಲಿ ಗ್ರೀನ್ ಕಲರ್ ಇದೆ ಸೊ ಮುಂಚೆ ಪಿಂಕ್ ಕಲರ್ ಇರ್ತದೆ ಅಟೆಂಡೆನ್ಸ್ ಹಾಕಿದ ನಂತರ ಅದು ಗ್ರೀನ್ ಕಲರ್ಗೆ ಆಗುತ್ತೆ ಓಕೆನಾ ಅಲ್ಲಿ ನೋಡ್ಬೋದು ತರಗತಿ ಇದೆ ಒಂದು ಎರಡು ಎ ಮೂರು ಎ ನಾಲ್ಕು ಎ ಐದು ಎ ಅದು ತರಗತಿ ಅದು ನೆಕ್ಸ್ಟ್ ಎರಡನೇ ಈ ಕಾಲಮಲ್ಲಿ ಕಾಣ್ತಕ್ಕಂಥದ್ದು ಬ್ಲೂ ಕಲರಲ್ಲಿ ಏನಿದೆ ಅದು ದಾಖಲಾತಿ ಓಕೆನಾ ನೆಕ್ಸ್ಟು ರೆಡ್ ಕಲರಲ್ಲಿ ಬರ್ತಕ್ಕಂಥದ್ದು ಅದು ಹಾಜರಾತಿ ನೆಕ್ಸ್ಟ್ ಕೊನೆಯ ಕಾಲಮಲ್ಲಿ ಬರ್ತಕ್ಕಂಥದ್ದು ಗೈರು ಹಾಜರಿ ಹಾಜರಾತಿ ಸಾರಿ ದಾಖಲಾತಿ ಹಾಜರಾತಿ ಗೈರು ಹಾಜರಿ ಈ ಮಾಹಿತಿಯಲ್ಲಿ ಡಿಸ್ಪ್ಲೇ ಆಗುತ್ತೆ ನೆಕ್ಸ್ಟ್ ಬ್ಯಾಕ್ ಬನ್ನಿ ಈಗ ಸಿ ಸಿ ಎಚ್ ಅಟೆಂಡೆನ್ಸನ್ನು ಹಾಕಬೇಕು ಸಿ ಸಿ ಎಚ್ ಅಟೆಂಡೆನ್ಸ್ ಹಾಕಬೇಕಂದ್ರೆ ಸಿ ಎಚ್ ಆದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಡುಗೆಯವರ ಒಂದು ಮಾಹಿತಿ ಅಲ್ಲಿ ಎಷ್ಟು ಜನ ನೀವು ಎಂಟ್ರಿ ಮಾಡಿರ್ತೀರೋ ಅವರ ಹೆಸರು ಬರುತ್ತೆ ಮತ್ತು ದಿನಾಂಕ ಬರುತ್ತೆ ನೀವು ಟಿಕ್ ಮಾರ್ಕ್ ಮಾಡಿ ಪ್ರೆಸೆಂಟ್ ಅಂತ ಮೇಲೆ ಒಂದು ಇನ್ನೊಂದು ಟ್ರಿಪ್ ಮಾರ್ಕ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅವರ ಹಾಜರಾತಿ ಕೂಡ ಮುಗಿಯಿತು ಸೊ ನೆಕ್ಸ್ಟ್ ಬ್ಯಾಕ್ ಬನ್ನಿ ಈಗ ನಾವು ಹಾಜರಾತಿಯನ್ನು ಹಾಕಿದ್ದೇವೆ ಅಷ್ಟೇ ಇನ್ನು ಸಿಂಕ್ ಮಾಡಿಲ್ಲ ಇದು ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಕೆಲವು ಶಿಕ್ಷಕರು ಇಷ್ಟೇ ಹಾಜರಾತಿ ಮುಗೀತು ಅಂತ ತಿಳ್ಕೊಬಿಡ್ತಾರೆ ನೋಡ್ಬೋದು ಇಲ್ಲಿ ನಾವು ಹಾಜರಾತಿಯನ್ನು ಹಾಕಿದ್ದೇವೆ ಇಲ್ಲಿ ಟೋಟಲ್ ಸ್ಟೂಡೆಂಟ್ ಅಟೆಂಡೆನ್ಸ್ ಇನ್ನು ಜೀರೋ ತೋರಿಸ್ತಾ ಇದೆ ಅಂದರೆ ಅರ್ಥ ನಾವಿನ್ನೂ ಸಿಂಕ್ ಮಾಡಿಲ್ಲ ಅಂತ ಅರ್ಥ ಸೊ ಈಗ ಯಾವ ರೀತಿ ಸಿಂಕ್ ಮಾಡೋದು ಅಂತ ಈಗ ನಾನು ನಿಮಗೆ ತೋರಿಸ್ತೇನೆ ಮತ್ತು ಇಲ್ಲಿ ತ್ರೀ ಡೈರೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸಿಂಕ್ ಅಂತ ಇದೆ ಆ ಸಿಂಕ್ ಮೇಲೆ ಕ್ಲಿಕ್ ಮಾಡಿ ಸಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದು ಸಿ ಸಿ ಎಚ್ ಡೈಲಿ ಅಟೆಂಡೆನ್ಸ್ ಅಂತ ಇದೆ ಡೈಲಿ ಎಮ್ ಡಿ ಎಮ್ ಬೆನಿಫಿಷರಿ ವಿತ್ ಅಟೆಂಡೆನ್ಸ್ ಅಂತ ಇದೆ ಸೊ ಅವೆರಡನ್ನು ನೀವು ಟಿಕ್ ಮಾಡಿ ಟಿಕ್ ಮಾಡಿಬಿಟ್ಟು ಅಪ್ಲೋಡ್ ಡಾಟಾ ಇದೆ ಅಲ್ವಾ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಒಂದು ಮಾಹಿತಿ ಏನಾಗುತ್ತೆ ಸಿಂಕ್ ಆಗುತ್ತೆ ನೋಡ್ಬೋದು ಸಿಂಕ್ ನೀಡು ರೆಡ್ ಕಲರಲ್ಲಿದೆ ಅದು ಸಿಂಕ್ ಆದ ಮೇಲೆ ಗ್ರೀನ್ ಕಲರ್ಗೆ ಟರ್ನ್ ಆಗುತ್ತೆ ನೋಡಿ ಡಾಟಾ ಸಿಂಕನೈಜೇಷನ್ ಸಕ್ಸಸ್ಫುಲ್ ಅಂತ ಬಂತು ಸೊ ಓಕೆ ಕೊಡಿ ನೋಡಿ ಅಲ್ಲಿ ಗ್ರೀನ್ ಕಲರ್ ಆಗಿದೆ ಮತ್ತು ಬ್ಯಾಕ್ ಬನ್ನಿ ಈಗ ನೋಡ್ಬೋದು ಆಕ್ಟಿವಿಟಿ ಡ್ಯಾಶ್ ಬೋರ್ಡಲ್ಲಿ ಮಕ್ಕಳ ಒಂದು ಹಾಜರಾತಿಯನ್ನು ಅಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ ನೋಡಿ ಟೋಟಲ್ ಎನ್ರೋಲ್ಮೆಂಟು ಟೋಟಲ್ ಸ್ಟೂಡೆಂಟ್ ಅಟೆಂಡೆನ್ಸ್ ಅಂತ ಇದೆ ನೆಕ್ಸ್ಟ್ ಟೋಟಲ್ ಸ್ಟೂಡೆಂಟ್ ಮಿಲ್ಕ್ ರಿಸೀವ್ಡ್ ಅಂತ ಇದೆ ಟೋಟಲ್ ಸ್ಟೂಡೆಂಟ್ ಎಮ್ ಡಿ ಎಮ್ ರಿಸೀವ್ಡ್ ಅಂತ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಸೊ ಇಲ್ಲಿಗೆ ಪ್ರೊಸೆಸ್ಸು ಕಂಪ್ಲೀಟ್ ಆಯಿತು ಸೊ ಮುಖ್ಯ ಶಿಕ್ಷಕರು ಏನು ನೆಕ್ಸ್ಟ್ ನವೆಂಬರ್ ತಿಂಗಳಿಂದ ಶೈಕ್ಷಣಿಕವಾಗಿ ಸ್ಕೂಲ್ಗಳು ಪ್ರಾರಂಭವಾಗ್ತವಲ್ಲ ಒಂದರಿಂದ ಹತ್ತನೇ ತರಗತಿಯವರೆಗೆ ಸೊ ಆಗ ಪ್ರತಿದಿನ ಮಾಡಬೇಕಾಗಿರ್ತಕ್ಕಂಥ ಡೈಲಿ ಕೆಲಸ ಇದು ಸೊ ನಾವು ಮುಂಚೆ ಎಸ್ ಎಮ್ ಎಸ್ ಮೂಲಕ ಹಾಜರಾತಿಯನ್ನು ಕಳಿಸ್ತಾ ಇದ್ವಿ ಸೊ ಈಗ ಎಮ್ ಡಿ ಎಮ್ ಆ್ಯಪ್ ಮೂಲಕ ಸುಲಭವಾಗಿ ನಾವು ಹಾಜರಾತಿಯನ್ನು ಕಳಿಸ್ಬೋದು ಸೊ ಈ ರೀತಿ ನಾವು ಎಮ್ ಡಿ ಎಮ್ ಕರ್ನಾಟಕ ಆ್ಯಪಲ್ಲಿ ಸಿ ಸಿ ಎಚ್ ಅಟೆಂಡೆನ್ಸ್ ಎಮ್ ಡಿ ಎಮ್ ಬೆನಿಫಿಷಿಯರಿ ಐ ಡಿ ಹಾಜರಾತೆಯನ್ನು ಸುಲಭವಾಗಿ ಹಾಕಬಹುದು ಸೊ ನಿಮಗೆ ಈ ಮಾಹಿತಿ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡಿ ಇದೇ ಥರ ವಿಡಿಯೋಗಳಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್